ದೀಪಾವಳಿ ಹಬ್ಬದ ಶುಭಾಶಯಗಳು. ಹಾಯ್, ಎಲ್ರಿಗೂ ನಮಸ್ಕಾರ. ನೀವೆಲ್ಲ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿರ್ಲಿ, ಚೆನ್ನಾಗಿರ್ತೀರಾ ಅಂತ ಭಾವಿಸ್ತಾ ನಿಮ್ಮೆಲ್ಲರನ್ನ ನಿಮಗಾಗಿ ಯೂಟ್ಯೂಬ್ ಕನ್ನಡ ಚಾನೆಲ್ಗೆ ಸ್ವಾಗತ ಮಾಡ್ಕೊಳ್ತಾ ಇದ್ದೀನಿ. ಹಬ್ಬ ಅಂದ್ಮೇಲೆ ಎಷ್ಟು ಜನ ಹೆಚ್ಚಿಗೆ ಇರ್ತಾರೆ ಅಷ್ಟು ಖುಷಿ ಆಗತ್ತಲ್ವಾ? ಸೊ ಹಾಗಾಗಿ ನಾನು ತುಂಬಾ ಶಾರ್ಟ್ ನೋಟಿಸ್ ಅಲ್ಲಿ ಕರೆದ್ರು ನನ್ನ ಫ್ರೆಂಡ್ಸ್ ಮತ್ತೆ ಹಾಗೆ ಅವ್ರ ಫ್ಯಾಮಿಲಿ ಎಲ್ಲರೂ ನಮ್ ಜೊತೆ ಈ ಒಂದು ಹಬ್ಬನ ಸಂಭ್ರಮದಿಂದ ಆಚರಿಸೋದಕ್ಕೆ ಬಂದಿದ್ದಾರೆ. ಸೊ ಆ ಒಂದು ಎಕ್ಸ್ಟ್ರಾ ಎನರ್ಜಿ ನೀವ್ ಆಗ್ಲೇ ನೋಡ್ತಾ ಇರ್ಬೋದು ನನ್ ಮುಖದಲ್ಲಿ ಮತ್ತೆ ರಾಮ್ ಮುಖದಲ್ಲಿ, ಎಲ್ಲರ ಮುಖದಲ್ಲೂ. ಜನ ಇದ್ದಷ್ಟು ಹಬ್ಬ ಚೆನ್ನಾಗೇ ಇರುತ್ತೆ. ಇನ್ನೇನು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅಲ್ಲಿ ಕೂಡ ಇಂಡಿಯಾ ಗೆದ್ಮೇಲೆ ನೀವೆಲ್ಲಾನು ಇನ್ನ ಎಕ್ಸ್ಟ್ರಾ ಎನರ್ಜಿಯಿಂದ ಹಬ್ಬ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಅಂತ ನನಗೆ ಗೊತ್ತು. ಸೊ ನಿಮ್ಮೆಲ್ಲರ ಮುಂದೆ ನಮ್ಮ ಫ್ರೆಂಡ್ಸ್ಗೆ ಯುನೋ ಥ್ಯಾಂಕ್ಸ್ ಹೇಳ್ತಾ ನಮ್ ಜೊತೆ ಹಬ್ಬ ಸೆಲೆಬ್ರೇಟ್ ಮಾಡೋದಕ್ಕೆ ಬಂದಿರೋದಕ್ಕೆ. ಇಲ್ಲಿ ಒಬ್ಬ ಪುಟ್ಟ ಯೂಟ್ಯೂಬರ್ ಕೂಡ ಇದ್ದಾನೆ, ಅವನ್ ನಿಮ್ಗೆಲ್ಲ ಫಸ್ಟ್ ವಿಶ್ ಮಾಡಿ ಆಮೇಲೆ ಅವನ್ ಚಾನೆಲ್ ಬಗ್ಗೆ ಹೇಳ್ತಾನೆ. ಸಾಮಾನ್ಯು ಕನ್ನಡದಲ್ಲಿ ನೀಟಾಗಿ ವಿಶ್ ಮಾಡಪ್ಪ. ಎಲ್ಲರೂ ಹ್ಯಾಪಿ ದಿವಾಲಿ, ಹಬ್ಬದ ಶುಭಾಶಯಗಳು. ಯಾ ಸಾಮಾನ್ಯ, ನಿನ್ ಚಾನೆಲ್ ಬಗ್ಗೆ ಹೇಳಪ್ಪ. ನನಗೆ ಬಹಳ ಪ್ರೀತಿ ಆಗ್ತೈತಿ, ಪ್ಲೀಸ್ ನನಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ತೀನಿ, ಬಹಳ ಅಪ್ರಿಶಿಯೇಷನ್ ಆಗ್ತೈತಿ. ನನ್ ಚಾನೆಲ್ ನೇಮ್ ಬ್ಲಾಕ್ ಮ್ಯಾಜಿಕ್, ಅಲ್ಲಿ ಬಹಳ ಚಾನೆಲ್ ನೇಮ್ಸ್ ಬ್ಲಾಕ್ ಮ್ಯಾಜಿಕ್ ಅದಾವ, ಬಟ್ ನಂದು ಇಲ್ಲಿ ಇದು ಬ್ಲಾಕ್ ಐತಿ, ಮತ್ತ ಅದು ಗೇಮರ್ ಹ್ಯಾಂಡ್ಸ್ ಅದಾವ ಅಲ್ಲಿ ಕೆಲವ್ರಿಗೆ. ನಿನ್ ಚಾನೆಲ್ ನಲ್ಲಿ ಏನ್ ತೋರಿಸ್ತಿ ಸಾಮಾನ್ಯ? ನಾನು ಗೇಮಿಂಗ್ ವಿಡಿಯೋಸ್ ತೋರಿಸ್ತೀನಿ, ನನ್ಗ ಅಮ್ಮ ಜೊತೆ ಕುಕ್ಕಿಂಗ್ ಚಾನೆಲ್ ಇನ್ನೊಂದ್ ಮಾಡತೀನಿ. ಥ್ಯಾಂಕ್ ಯು ಟು ಶ್ವೇತಾ ಆಂಟಿ ಫಾರ್ ಟೆಲಿಂಗ್ ಮೀ ಹೌ ಟು ಎಡಿಟ್ ಮೈ videos and how to be better youtuber on YouTube. Oh, thank you. ಸಾಮಾನ್ಯದು ಮುದ್ದಾದ ನಾರ್ತ್ ಕರ್ನಾಟಕ ಶೈಲಿಯ ಒಂದು ಕನ್ನಡ ಭಾಷೆ, ತುಂಬಾ ಚೆನ್ನಾಗಿ ಕನ್ನಡ ಮಾತಾಡ್ತಾನೆ. ಬಟ್ ಯಾ, ನಾವ್ ಹೇಗೆ ಹಬ್ಬ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನೀವು ನಮ್ ಜೊತೆ ಜಾಯಿನ್ ಆಗ್ಬೋದು. ಸೊ ಹಬ್ಬದ ಪ್ರಿಪರೇಷನ್ ಮಾಡ್ಬೇಕಲ್ವಾ? ಹಬ್ಬ ಇದ್ದಿದ್ದು ಮಂಡೇ ಯು ಎಸ್ ಎನಲ್ಲಿ, ನನಗೆ ಆಫೀಸ್ ಇತ್ತು 4:30 ವರೆಗೂ. ಅದ್ರ ಜೊತೆಗೆ ನಾನು ಬೇರೆ 6 ತಿಂಗಳು ಪ್ರೆಗ್ನೆಂಟ್, ಆ್ಯಂಡ್ ಏನೇನೋ ತಿನ್ನಬೇಕು ಅಂತ ಅನಿಸುತ್ತೆ. ಹಬ್ಬ ಬಂದ ತಕ್ಷಣ ಇಂಡಿಯಾ ಕೂಡ ತುಂಬಾ ನೆನಪಾಗುತ್ತೆ. ಆದರೆ ಇಲ್ಲಿ ನನಗೆ ಕನ್ನಡ ಫ್ರೆಂಡ್ಸ್ ಸಿಕ್ಕಿರೋದ್ರಿಂದ ಅದು ಒಂಥರ ಮಜಾನೇ ಬೇರೆ ಅಂತ ಹೇಳ್ಬೋದು. ಆ್ಯಂಡ್ ಇವರು ನನಗೆ ತುಂಬಾ ಕ್ಲೋಸ್ ಆಗಿದ್ದಾರೆ ಅತಿ ಕಡಿಮೆ ಸಮಯದಲ್ಲಿ, ಹಾಗಾಗಿ ಹಬ್ಬಕ್ಕೆ ಕರೆದಿದ್ದೆ. ಹಬ್ಬ ಅಂದಮೇಲೆ ಹಲವಾರು ಥರದ ಊಟ ಇರಬೇಕಲ್ವಾ? ಸೊ ನಾನು ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಅಡುಗೆ ಮಾಡೋದಕ್ಕೆ. ಬಟ್ ನನ್ನ ಫೇವ್ರೆಟ್ ಬೋಂಡಾ ಪ್ರಿಪರೇಷನ್ ನಡೀತಾ ಇದೆ ಫ್ರಮ್ ದ ಸ್ಕ್ರ್ಯಾಚ್. ಹಬ್ಬದ ದಿವಸ ಯಾಕೆ ಅಂತ ಗೊತ್ತಿಲ್ಲ, ಬಟ್ ಅಡುಗೆ ಹೇಗೆ ಮಾಡಿದ್ರು ಸ್ಪೆಷಲ್ ಆಗಿ ರುಚಿ ರುಚಿಯಾಗತ್ತಲ್ವಾ? ನಿಮಗೂ ಈ ಎಕ್ಸ್ಪೀರಿಯನ್ಸ್ ಆಗಿದ್ರೆ ನನಗೆ ಅದನ್ನು ಹೇಳಿ. ಈಗ ಬೋಂಡಕ್ಕೆ ನಾನು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಫ್ರೆಶ್ ಆಗಿ ತಂದಿರುವಂತಹ ಸ್ವಲ್ಪ ಪಾಲಕ್ ಸೊಪ್ಪಿತ್ತು ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಆ್ಯಂಡ್ ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿನ ಹಾಕ್ತಾ ಇದ್ದೀನಿ. ಇದೆಲ್ಲದರ ಜೊತೆ ಲಾಸ್ಟಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಕೂಡ ಹಾಕ್ತೀನಿ. ಅಕ್ಕಿ ಹಿಟ್ಟಿಂದ ಸ್ವಲ್ಪ ಕ್ರಿಸ್ಪಿ ಆಗುತ್ತೆ ಅಂತ ಹೇಳ್ತಾರೆ, ನಂಗೆ ಅದೆಲ್ಲ ಗೊತ್ತಾಗಲ್ಲ. ಜಸ್ಟ್ ನಾನು ನಮ್ಮ ಮಮ್ಮಿ ಏನು ಮಾಡಿದ್ದಾರೆ ಅದನ್ನು ನೋಡಿಕೊಂಡು ಇಲ್ಲಿ ರೆಪ್ಲಿಕೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಯಾವುದೇ ರೀತಿಯಾದ ಯೂಟ್ಯೂಬ್ ವಿಡಿಯೋನ ನಾನು ನೋಡಿಲ್ಲ ಇದರಲ್ಲಿ. ಎಷ್ಟು ಸಲ ಅನ್ಕೊಳ್ತೀನಿ ಗೊತ್ತಾ, ಹಬ್ಬದ ದಿವಸ ರಜಾ ತಗೋಬೇಕು ಅಂತ ನನಗೆ ಮರ್ತೇ ಹೋಗುತ್ತೆ. ಸದ್ಯಕ್ಕೆ ಗಣೇಶ ಹಬ್ಬಕ್ಕೆ ನಾನು ರಜಾ ತಗೊಂಡು ಸೆಲೆಬ್ರೇಟ್ ಮಾಡಿದ್ರಿಂದ ಅದು ಒಂಥರ ಗ್ರ್ಯಾಂಡಾಗಾಯಿತು ಅಂತ ಹೇಳ್ಬೋದು. ಈ ಸಲ ದೀಪಾವಳಿಗೆ ರಜಾ ತಗೊಳ್ಳೋದು ಮರ್ತೇ ಹೋಯಿತು, ಯಾಕಂದರೆ ಸ್ಯಾಟರ್ಡೆ ದೀಪಾವಳಿ ಸೆಲೆಬ್ರೇಟ್ ಮಾಡಿದೆ, ಸಂಡೇ ಸೆಲೆಬ್ರೇಟ್ ಮಾಡಿದೆ, ಮತ್ತೆ ಮಂಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ಹಾಗಾಗಿ ಮರ್ತೇ ಹೋಗಿಬಿಟ್ಟಿದ್ದೆ. ಕೆಲಸ ಮುಗಿಸ್ಕೊಂಡು ಬಂದಮೇಲೆ ಎಷ್ಟು ಚೆನ್ನಾಗಿ ಸನ್ಲೈಟ್ ಇತ್ತು ಗೊತ್ತಾ ಇವತ್ತು. ಆ್ಯಕ್ಚುಲಿ ಇಲ್ಲಿ ರೇನಿ ಸೀಸನ್ ಸ್ಟಾರ್ಟ್ ಆಗಿಬಿಟ್ಟಿದೆ, ಆದ್ರೂ ಇಷ್ಟು ಸೂರ್ಯನ ಬೆಳಕು ಬಂದಿದ್ದು ನನಗೆ ಖುಷಿನೇ ಆಯಿತು. ಇನ್ನೂ ಬರ್ತಿರುವಂಥ ಗೆಸ್ಟ್ ಕನ್ನಡದವರಾಗಿರೋದ್ರಿಂದ ನಾನೇನು ಮಾಡಿದೆ ಗೊತ್ತಾ, ರಾಮ್ ಮನೆ ಕಡೆ ಒಂದು ಪಪ್ಪು ಅಂತ ಮಾಡ್ತಾರೆ. ರಾಮ್ ಹೈದರಾಬಾದಿಂದ ಆಗಿರೋದ್ರಿಂದ ಸೊ ಅಲ್ಲಿನ ಒಂದು ಸ್ಪೆಷಲ್ ಅಡುಗೆನ ಮಾಡ್ತಾ ಇದ್ದೀನಿ. ಅದೇನಂದರೆ ಆಂಧ್ರ ಪಪ್ಪು, ಪಾಲಕ್ ಪಪ್ಪು ಅಥವಾ ನಾಗಾರ್ಜುನ ಸ್ಟೈಲ್ ಪಪ್ಪು ಅಂತ ಹೇಳ್ಬೋದು. ಸೊ ಏನಿಲ್ಲ, ಇದಕ್ಕೆ ಬೇಳೆ ಇಡಬೇಕು, ಆ್ಯಂಡ್ ಅದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ, ಸ್ವಲ್ಪ ತುಪ್ಪ ಹಾಕಿದ್ದೀನಿ ಹಬ್ಬ ಅಂತ. ಆ್ಯಂಡ್ ಅದ್ರ ಜೊತೆಗೆ ನಾವು ಒಂದು ಸ್ವಲ್ಪ ಟೊಮೆಟೊ ಹಾಕಿ, ಹುಣಸೆ ಹಣ್ಣನ್ನು ಹಾಕಿ,
ಪಾಲಕ್ ಸೊಪ್ಪು ಮಾತ್ರ ಜಾಸ್ತಿ ಹಾಕಬೇಕು. ಜಾಸ್ತಿ ಪಾಲಕ್ ಸೊಪ್ಪು ಹಾಕಿ ಕುಕ್ಕರ್ನ ಮುಗಿಸ್ಬಿಟ್ಟು ವಿಸಿಲ್ ಹಾಕಿದ್ರೆ ಅಷ್ಟೇ ಸಾಕು. ಅದಾದ್ಮೇಲೆ ಒಂದು ಚಿಕ್ಕ ಒಗ್ಗರಣೆ ಕೊಟ್ಟರೆ ಈ ಒಂದು ನಾಗಾರ್ಜುನ ಸ್ಟೈಲ್ ಸಾಂಬಾರ್ ಸೂಪರಾಗಿ ರೆಡಿಯಾಗಿರುತ್ತೆ. ನಿಮ್ಗೇನು ಅನಿಸುತ್ತೆ ಅಂತ ಹೇಳಿ. ಕೆಲಸ ಮಾಡಿ ಹಬ್ಬದ ಪ್ರಿಪ್ರೇಷನ್ ಮಾಡೋದು ಕಷ್ಟನಾ, ಅಥವಾ ಜೋಶ್ ಇದ್ರೆ ಉತ್ಸಾಹ ಇದ್ರೆ ಏನು ಬೇಕಾದರೂ ಮಾಡ್ಬೋದು ಅಂತ ಅನಿಸುತ್ತಾ? ದೀಪಾವಳಿ ಹಬ್ಬಕ್ಕೆ ನನಗೆ ಪರ್ಫೆಕ್ಟಾಗಿ ಇದೇ ಮೆನ್ಯು ಅಂತ ಗೊತ್ತಿಲ್ಲ. ನನ್ನ ಫ್ರೆಂಡ್ ಕೂಡ ಒಂದಷ್ಟು ಡಿಶಸ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಹಾಗಾಗಿ ನಾನು ಅನ್ನ ಸಾರು, ಬೋಂಡಾ ಮತ್ತು ಚಿತ್ರಾನ್ನನ ನಮ್ಮ ಮನೆಯಲ್ಲಿ ಮಾಡ್ತಾ ಇದ್ದೀನಿ. ಒಂದು ಪರ್ಫೆಕ್ಟ್ ಆಂಧ್ರ ಸ್ಟೈಲ್ ಫುಡ್ ಬೇಕಂದರೆ ಇದು ಒಂದು ಸೀಕ್ರೆಟ್ ಅಂತ ಹೇಳ್ಬೋದು. ಬೆಳ್ಳುಳ್ಳಿನ ಸ್ಲೋ ಆಗಿ ಆಯಿಲಲ್ಲಿ ಕುಕ್ ಆಗೋದಕ್ಕೆ ಬಿಡಿ. ಆ್ಯಂಡ್ ಆನಿಯನ್ ಸ್ವಲ್ಪ ಕ್ರಂಚಿ ಆಗಿರಲಿ ಅಂತ ಹೇಳ್ತೀನಿ. ನಿಮಗೆ ಗೊತ್ತಾ, ನ್ಯೂಯಾರ್ಕಲ್ಲಿ ಆಗಲೇ ದೀಪಾವಳಿಗೆ ರಜಾ ಕೊಡ್ತಾ ಇದ್ದಾರಂತೆ ಸ್ಕೂಲಲ್ಲೆಲ್ಲ. ಈ ಒಂದು ನ್ಯೂಸ್ನ ಕೇಳಿ ನನಗೆ ತುಂಬಾ ಖುಷಿ ಆಯಿತು. ನಾವು ನ್ಯೂಯಾರ್ಕಲ್ಲಿ ಇದ್ದಿದ್ರೆ ನಮ್ಮ ಮಕ್ಕಳಿಗೂ ಮುಂದೆ ರಜಾ ಸಿಕ್ತಿತ್ತಲ್ಲ ಅಂತ. ವಾಪಸ್ ಅಡುಗೆ ಮಾಡೋದಕ್ಕೆ ಬರೋಣ. ಅಡುಗೆ ಮಾಡೋದಕ್ಕೆ ಟಿಪ್ ಏನು ಗೊತ್ತಾ, ಒಂದು ಕಡೆ ಗ್ಯಾಸಲ್ಲಿ ಏನಾದರೂ ಆಗಬೇಕಾದ್ರೆ ನಾವು ಟೈಮ್ ವೇಸ್ಟ್ನ ಮಾಡಬಾರ್ದು. ನೀವು ನೋಡಿದ ಹಾಗೆ ಕುಕ್ಕರ್ ವಿಸಿಲ್ ಕೂಗೋ ಅಷ್ಟರಲ್ಲಿ ನಾನು ಎಲ್ಲ ತರಕಾರಿನೂ ಹೆಚ್ಕೊಂಡು ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಅಲ್ವಾ. ಸೊ ಅಷ್ಟರಲ್ಲಿ ಕುಕ್ಕರ್ ವಿಸಿಲ್ ಇಳಿದಿತ್ತು. ಆ್ಯಂಡ್ ಅದಕ್ಕೆ ಇವಾಗ ನಾನು ಚೆನ್ನಾಗಿ ಮಾಡಿರುವಂಥ ಒಂದು ಒಗ್ಗರಣೆ ಅಥವಾ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಒಗ್ಗರಣೆ ಏನಿತ್ತಲ್ವ ಅದನ್ನು ಮಿಕ್ಸ್ ಮಾಡ್ತೀನಿ. ಇದಕ್ಕೆ ಖಾರದ ಪುಡಿ ಬೇಕಾದರೂ ಮತ್ತೆ ನಾವು ಮೇಲ್ಗಡೆಯಿಂದ ಹಾಕೋಬೋದು. ಬಟ್ ಕುಕ್ಕರ್ಗೆ ಹಾಕಿ ಮುಚ್ಚಬೇಡಿ, ಲಾಸ್ಟಲ್ಲಿ ಹಾಕೋಬೇಕು ಅಂತಲೇ ಹೇಳ್ಬೋದು. ಇದು ಅವರವರ ಒಂದು ಸ್ಟೈಲ್, ಆಂಧ್ರ ಸ್ಟೈಲಲ್ಲಿ ಈ ಥರ ಇರುತ್ತೆ. ಸೊ ಒಗ್ಗರಣೆ ಹಾಕಿದ್ಮೇಲೆ ನೀಟಾಗಿ ಕಲಸಿದ್ರೆ ನಮ್ಮ ನಾಗಾರ್ಜುನ ಸ್ಟೈಲ್ ಆಂಧ್ರ ಸ್ಟೈಲ್ ಪಪ್ಪು ರೆಡಿಯಾಗಿದೆ. ನನ್ನ ಫ್ರೆಂಡ್ಸ್ಗೆ ಇದನ್ನು ತಿನ್ನಬೇಕಂತ ತುಂಬ ಇಷ್ಟ ಇತ್ತಂತೆ. ಹಾಗಾಗಿ ಅವ್ರಿಗೋಸ್ಕರ ನಮ್ಮ ಒಂದು ಡೈಲಿ ಮಾಡ್ಕೊಳ್ಳೋವಂಥ ಒಂದು ಸಾಂಬಾರನ್ನ ಹಬ್ಬದ ರೀತಿಯಲ್ಲಿ ಮಾಡಿ ಬಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಹಬ್ಬಕ್ಕೆ ನೀವೆಲ್ಲ ಏನು ಮಾಡಿದ್ರಿ ಅಂತ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ನಾನೀಗಾಗಲೇ ಹೇಳಿರೋ ಹಂಗೆ ನಿಮಗೆಲ್ಲ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ನೋಡಿ ಕೂಡ ತುಂಬಾ ಖುಷಿ ಆಗಿರುತ್ತಲ್ವಾ. ನಮಗಿಲ್ಲಿ ಅಷ್ಟೊಂದು ಪಟಾಕಿ ಸಿಗೋದಿಲ್ಲ, ಬಟ್ ಸಿಕ್ಕಿರೋ ಅಷ್ಟನ್ನು ತೊಗೊಂಡು ಬಂದಿದ್ದೀವಿ, ತೋರಿಸ್ತೀನಿ. ಬೇಗ ಬೇಗ ಸರ್ವಿಂಗ್ ಬೌಲ್ಗೆ ಹಾಕ್ತಾ ಇದ್ದೀನಿ, ಯಾಕಂದರೆ ಹೋಗಿ ಸೀರೆ ಉಟ್ಕೋಬೇಕು. ಅದಾದಮೇಲೆ ಸ್ವಲ್ಪ ನೀಟಾಗಿ ಪೂಜೆನ ಮಾಡಬೇಕು. ದೀಪಾವಳಿ ಪೂಜೆ ಪ್ರೋಸೆಸ್ ನನಗೆ ಗೊತ್ತಿರಲಿಲ್ಲ, ನನ್ನ ಫ್ರೆಂಡ್ ನನಗೆ ಹೇಳ್ಕೊಡ್ತೀನಿ ಅಂತ ಹೇಳಿದ್ರು. ಅಷ್ಟರಲ್ಲಿ ನಾನು ವೈಟ್ ರೈಸ್ ಕೂಡ ಮಾಡಿಟ್ಕೊಂಡು ಈ ಕಡೆ ಚಿತ್ರಾನ್ನದ ಗೊಜ್ಜನ್ನ ಮಾಡ್ಕೊಂಡಿದ್ದೀನಿ ಬಟಾಣಿ ಜೊತೆ. ವಾಪಸ್ ನಾನು ಪ್ರೆಗ್ನೆಂಟ್ ಆಗಿರೋ ವಿಚಾರಕ್ಕೆ ಬರೋಣ. ಒಂದು ದೊಡ್ಡ ಪ್ರಾಬ್ಲಮ್ ಏನು ಗೊತ್ತಾ, ಏನು ಮಾಡಿದ್ರೂ ನನಗೆ ಬಟ್ಟೆಗಳು ಒಂದು ತಿಂಗಳು ಹಿಡಿಸಿದ್ರೆ ನೆಕ್ಸ್ಟ್ ತಿಂಗಳು ಮತ್ತೆ ಹೊಲಿಗೆ ಬಿಚ್ಕೋಬೇಕಾಗತ್ತೆ. ಸೊ ಹಾಗಾಗಿ ಹೊಸದಾಗಿರೋ ಸೀರೆದು ಕೂಡ ನಾನು ಬ್ಲೌಸ್ನ ಆಲ್ಟ್ರೇಷನ್ ಮಾಡ್ಕೊಳ್ತಾನೆ ಇರಬೇಕಾಗಿ ಬಂತು. ಬಟ್ ಕೊನೆಗೂ ಹೇಗೋ ಮ್ಯಾನೇಜ್ ಮಾಡಿದೆ ಆ್ಯಂಡ್ ಹೊಸ ಸೀರೆ ಉಟ್ಕೊಂಡು ನಮ್ಮ ಮನೆಯಲ್ಲಿ ಹಬ್ಬನ ಮಾಡಿದೆ. ಸೊ ಬೋಂಡಾ ಮಾಡ್ತಾ ಇದ್ದೀನಿ ಇವಾಗ ಅಂದರೆ ಏನರ್ಥ, ನನ್ನ ಫ್ರೆಂಡ್ಸ್ ಬಂದಿದ್ದಾರೆ ಅಂತ ಅರ್ಥ. ಅದೇ ಸಮಯದಲ್ಲಿ ಹಬ್ಬ ಅಂದಮೇಲೆ ಎಲ್ಲರೂ ಒಂದೊಂದು ಕೆಲಸ ಮಾಡಬೇಕಾಗತ್ತಲ್ವಾ. ರಾಮ್ ಹೋಗ್ಬಿಟ್ಟು ಸ್ವಲ್ಪ ತೋರಣ ಎಲ್ಲ ಹಾಕ್ತಾಯಿದ್ರು ಬಾಕ್ಲತ್ರ, ಚೆನ್ನಾಗಿ ಕಾಣಲಿ, ಒಂದು ಹಬ್ಬದ ವೈಬ್ ಇರಲಿ ಅಂತ. ಇಷ್ಟೆಲ್ಲ ನಾವು ಮಾಡೋ ಅಷ್ಟೊತ್ತಿಗೆ ನಮ್ಮ ಗೆಸ್ಟ್ ಮನೆಗೆ ಬಂದಿದ್ರು. ಆ್ಯಂಡ್ ಅವ್ರ ಜೊತೆ ಸ್ವಲ್ಪ ಬೋಂಡ ತಿಂದಮೇಲೆ ರಿಲ್ಯಾಕ್ಸ್ ಆಗಬೇಕಲ್ಲ, ಹಾಗಾಗಿ ಒಂದು ಚಿಕ್ಕ ಡಾನ್ಸ್ನ ಕೂಡ ನಾವು ಮಾಡ್ತಾ ಇದ್ವಿ, ನೀವು ನೋಡಿ. ಮನ್ಯುಮ್ ಆ್ಯಂಡ್ ಮನಸ್ವಿ ಅಂತ ಅವರಿಬ್ರ ಜೊತೆ ಕೂಡ ನಾನು ರಾಮ್ ತುಂಬಾ ಎಂಜಾಯ್ ಮಾಡಿದ್ವಿ ಡಾನ್ಸ್ ಆ್ಯಂಡ್ ಗೇಮ್ಸ್ ಆಡ್ಕೊಂತ. ನನ್ನ ಮನೆಯಲ್ಲಿ ಮಕ್ಕಳು ಮತ್ತು ಹಿರಿಯರಿದ್ದರೆ ಒಂಥರ ಚೆನ್ನಾಗಿರುತ್ತಲ್ವಾ. ಆ ಒಂದು ಹಬ್ಬದ ವಾತಾವರಣ ನಮಗೆ ಈ ಸಲ ಸಿಕ್ತು ಅಂತ ಹೇಳ್ಬೋದು. ಪೂಜೆ ಕೂಡ ಸ್ಟಾರ್ಟ್ ಮಾಡಿದ್ವಿ. ಪೂಜೆ ಮಾತ್ರ ತುಂಬ ಸ್ಪೆಷಲಾಗಿ ಮಾಡಿಸಿದ್ರು ಈ ಸಲ ವಿದ್ಯಾ ಅವರು. ಆರತಿ ಮಾಡಿಸಿದ್ರು ನಮ್ಮ ಕೈಯಲ್ಲಿ, ಅವರ ಮನೆಯಲ್ಲಿ ಫಾಲೋ ಮಾಡ್ತಾರಂತೆ. ಅದಕ್ಕೋಸ್ಕರ ನಾವು ಕೂಡ ಇಲ್ಲಿ ಅದನ್ನು ಟ್ರೈ ಮಾಡಿದ್ವಿ, ಹೇಗಿರುತ್ತೆ ಕೂಡ ನಮಗೆ ಅದರ ಸಿಗ್ನಿಫಿಕೆನ್ಸ್ ಕೂಡ ಹೇಳ್ಕೊಟ್ರು. ಅಷ್ಟು ಚೆನ್ನಾಗಿ
ಸೊ ನಮ್ಮ ಹಬ್ಬದ ಸೆಲೆಬ್ರೇಷನ್ ಹೇಗಾಯ್ತು ಅಂತ ನೋಡಿದ್ರಿ ಅಲ್ವಾ. ರಾತ್ರಿ ಒಂದು 11:30 ಆಗಿದೆ, ಬಟ್ ಇನ್ನ ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲೇ ಕೂತಿದ್ದಾರೆ. ಆ್ಯಂಡ್ ಇವಾಗ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ನಮ್ಮದು ಫುಲ್ ಫೋಟೋಸ್ ಏನು ತೆಕ್ಕೊಂಡಿದ್ವಿ ಅಲ್ವಾ, ಅದನ್ನೆಲ್ಲ ನಾವು ಸ್ಕ್ರೀನಲ್ಲಿ ನೋಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಸೊ ನಾವು ಹೊಡೆದಿದ್ದ ಪಟಾಕಿ ಯಾವುದು ಅಷ್ಟೊಂದು ಯಾಕೋ ಟುಸ್ಸಾಗ್ಬಿಟ್ಟಿತ್ತು. ಮೋಸ್ಟ್ಲಿ ನಾವು ಗರಾಜಲ್ಲಿ ಇಟ್ಟಿದ್ದಕ್ಕೋ ಏನೋ ಗೊತ್ತಿಲ್ಲ, ಅದನ್ನ ಹೋಗಿ ಎಕ್ಸ್ಚೇಂಜ್ ಮಾಡಬೇಕು. ಬಟ್ ಒಂದು 2-3 ಹಚ್ಚಿತು, ಆ ವಿಡಿಯೋಸ್ ಅಷ್ಟೇ ತೆಕ್ಕೊಂಡಿದ್ದೀನಿ. ವಿಡಿಯೋ ರೆಕಾರ್ಡ್ ಮಾಡೋಕ್ಕೆ ಆಗ್ತಾ ಇಲ್ಲ, ಯಾಕಂದರೆ ಎಲ್ಲರೂ ಸೂಪರ್ ಎಕ್ಸೈಟೆಡ್ ಆಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಎನಿವೇಸ್, ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.